ರೇವಣ್ಣ ಬೆನ್ನಲ್ಲೇ ಆಪ್ತ ಸಹಾಯಕ ರಾಜಗೋಪಾಲ್ ಎಸ್ಐಟಿ ಬಲೆಗೆ ಬಿದ್ದಿದ್ದಾನೆ. ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿ ತೋಟದ ಮನೆಯಲ್ಲಿರಿಸಿದ್ದ. ರೇವಣ್ಣ ಬೆನ್ನಲ್ಲೇ ಆಪ್ತ ಸಹಾಯಕ ರಾಜಗೋಪಾಲ್ ಎಸ್ಐಟಿ ಬಲೆಗೆ ಬಿದ್ದಿದ್ದಾನೆ. ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿ ತೋಟದ ಮನೆಯಲ್ಲಿರಿಸಿದ್ದ. ಹುಣಸೂರಿನ ಕಾಳೇನಹಳ್ಳಿಯಲ್ಲಿ ರಾಜಗೋಪಾಲ್ ಇರಿಸಿದ್ದ. ಎಸ್ಐಟಿ ದಾಳಿಯನ್ನ ನಡೆಸಿದ ವೇಳೆ ರಾಜಗೋಪಾಲ್ ಪರಾರಿಯಾಗಿದ್ದ. ಬಳಿಕ ರಾತ್ರಿಯೇ ಆತನನ್ನ ಎಸ್ಐಟಿ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ರೇವಣ್ಣ ಬೆನ್ನಲ್ಲೇ ಆಪ್ತ ಸಹಾಯಕ ರಾಜಗೋಪಾಲ್ನನ್ನು ಕೂಡ ಎಸ್ಐಟಿ ಬಲೆಗೆ ಬೆಳೆಸ್ಕೊಂಡಿದೆ. ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡಿ ಈತ ತೋಟದ ಮನೆಯಲ್ಲಿರಿಸ್ಕೊಂಡಿದ್ದ. ಇನ್ನು ಹುಣಸೂರಿನ ಕಾಳೇನಹಳ್ಳಿಯಲ್ಲಿ ರಾಜಗೋಪಾಲ್ ತೋಟದ ಮನೆಯಲ್ಲಿ ಈ ಸಂತ್ರಸ್ತೆಯನ್ನು ಇರಿಸ್ಕೊಂಡಿದ್ದ. ಎಸ್ಐಟಿ ದಾಳಿಯನ್ನು ನಡೆಸಿದ ವೇಳೆ ಈತ ಪರಾರಿಯಾಗಿದ್ದ. ಇದೀಗ ರಾಜಗೋಪಾಲ್ನನ್ನ ರಾತ್ರಿಯೇ ಲಾಕ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಸ್ ರೇವಣ್ಣ ಆಪ್ತ ಸಹಾಯಕ ರಾಜಗೋಪಾಲ್ ಕೂಡ ಎಸ್ಐಟಿ ಬಲೆಗೆ ಬಿದ್ದಿದ್ದಾನೆ. ಇನ್ನು ಆ ಸಂತ್ರಸ್ತ ಮಹಿಳೆ ಏನಿದ್ಲು, ಆ ಸಂತ್ರಸ್ತ ಮಹಿಳೆಯನ್ನ ತೋಟದ ಮನೆಯಲ್ಲಿ ಇರಿಸ್ಕೊಂಡು ನೋಡ್ಕೋತಾ ಇದ್ದವನು ಇವನೇ. ಇನ್ನು ಇವನು ರೇವಣ್ಣ ಆಪ್ತ ಕೂಡ. ಪಾಪ ಆ ಸಮಯದಲ್ಲಿ ಆಕೆಗೆ ಏನು ಹಿಂಸೆ ಕೊಟ್ಟಿದ್ದಾರೋ, ಏನು ಕತೆ, ಏನಾಗಿದೆ ಅಲ್ಲಿ, ಏನು ಅನ್ನೋ ವಿಚಾರ ಇನ್ನೂ ಕೂಡ ಯಾವುದು ವಿಚಾರ ಕೂಡ ಗೊತ್ತಾಗಿಲ್ಲ. ಸಂತ್ರಸ್ತೆ ಹೇಳಿಕೆಯ ನಂತರ ರೇವಣ್ಣಗೆ ಅವರ ಭವಿಷ್ಯ ನಿಂತಿರೋದೇ ಸಂತ್ರಸ್ತೆಯ ಹೇಳಿಕೆಯ ಮೇಲೆ. ಸಂತ್ರಸ್ತ ಮಹಿಳೆ ಏನು ಹೇಳಿಕೆ ಕೊಡ್ತಾಳೆ, ಅಲ್ಲಿ ಇವಾಗ ತೋಟದ ಮನೆಯಲ್ಲಿ ಇರಿಸಿದ್ರಲ್ಲ, ಆಗ ಏನಾಯಿತು, ರೇವಣ್ಣ ಮೊದಲು ಮನೆಯಲ್ಲಿ ಕೆಲಸ ಮಾಡುವಾಗ ಏನೆಲ್ಲ ಮಾಡ್ತಾ ಇದ್ದ, ಎಲ್ಲವೂ ಕೂಡ ರೇವಣ್ಣ ಭವಿಷ್ಯ ಎಲ್ಲವೂ ಕೂಡ ಈಗ ಆ ಸಂತ್ರಸ್ತೆಯ ಹೇಳಿಕೆಯ ಮೇಲೆ ನಿಂತಿದೆ.